ಪೇಷಂಟ್ ಕಡೆ ನೀವೇನಾ ಹೌದು ಈ ಕೇಸ್ ತುಂಬಾ ಸೀರಿಯಸ್ ಆಗಿದೆ ಈ ಪೇಷಂಟ್ ಉಳಿಬೇಕಾದ್ರೆ ಇಂಪೋರ್ಟೆಡ್ ಮೆಡಿಸಿನ್ಸ್ ಬೇಕು ಎರಡು ದೊಡ್ಡ ಆಪರೇಷನ್ ಆಗಬೇಕು ಇದಕ್ಕೆಲ್ಲ ಸುಮಾರು 5000 ರೂಪಾಯಿ ಖರ್ಚಾಗುತ್ತೆ ಅಷ್ಟು ನೀವು ತಂದ್ರೆ ನೀವು ನಿಮ್ಮ ಗಂಡನ ನುಳಿಸ್ಕೊಬಹುದು 5000 ರೂಪಾಯಿ ತಂದ್ರೆ ನನ್ನ ಗಂಡನ ಬದುಕಿಸ್ ಕೊಡ್ತೀರಾ ಖಂಡಿತವಾಗ್ಲೂ ರಂಗಜಿ ನಾನು ಹೋಗಿ ದುಡ್ಡು ತರ್ತೀನಿ 5000 ಯಂಗವ ತಟ್ಟಿಯಾ ಹಾಗಾದ್ರೂ ತರ್ತೀನಿ ನನಗೆ ನನ್ನ ಗಂಡನ ಪ್ರಾಣ ಮುಖ್ಯ ನನ್ನ ಮಾಂಗಲ್ಯ ಮುಖ್ಯ ನಾನು ಬರ್ತೀನಿ ಅಜ್ಜಿ ನಿನ್ನ ಗಂಡ ನನ್ನ ಪರ್ನನ್ ಕಸ್ಟಮರ್ ತುಂಬಾ ನಿಯತ್ತಿನ ಮನುಷ್ಯ ಅವನು ಬದುಕಲೇಬೇಕು ಅವನು ಬದುಕಬೇಕಾದ್ರೆ 5000 ರೂಪಾಯಿ ಬೇಕು ಅಷ್ಟೇ ತಾನೇ ನಾ ಕೊಡ್ತೀನಿ ನಾ ಡಾಕ್ಟರ್ ಫೋನ್ ಮಾಡ್ತೀನಿ ನೀ ಧೈರ್ಯ ಹೋಗು ದೇವರು ನಿಮ್ಮಂತವರಿಗೆ ಶ್ರೀಮಂತಿಗೆ ಕೊಡಬೇಕು ಸಹಕಾರಿ ನಮ್ಮಂತವರು ಬದುಕೋತೀವಿ ಕಷ್ಟದಲ್ಲಿ ಇರೋರಿಗೆಲ್ಲ ಕೈ ನೀಡಿ ಕೊಡ್ತಿರಲ್ಲ ನಿಮ್ಮಂತವರು ಸಾವಿರ ವರ್ಷ ಬದುಕಬೇಕು ನನ್ನ ಆಶೀರ್ವಾದ ಮಾಡಿ ಸುಮಂಗಲಿ ಮಾ ನಾನು ಹೋಗಿ ಬರ್ತೀನಿ ಸಹಕಾರಿ ಸುನಿತ್ರಾ ಎಲ್ಲಿ ಸ್ವಲ್ಪ ಮಗನ ಕೊಡಿಲಿ ಅಲ್ಲಮ್ಮ ಆಸ್ಪತ್ರೆ ನಡೆತಿರೋ ನಿನ್ನ ಗಂಡ ನೋಡ್ಕೊತೀಯೋ ಅಥವಾ ಈ ಗಳ್ತಿರೋ ಮಗನ ನೀ ನೋಡ್ಕೊಳ್ತೀಯೋ ಅಲ್ಲೆಲ್ಲ ಸ್ವಲ್ಪ ಸಮಾಧಾನ ಆದ್ಮೇಲೆ ಬಂದಿ ಮಗನ ತಗೊಂಡು ಅಲ್ಲಿವರೆಗೆ ಇದಿಲ್ಲ ಇರ್ಲಿ ಚಿನ್ನಮರಿ ಏನು ಯೋಚನೆ ಮಾಡಬೇಡ ಒಂದಿನ ಈ ಭೀಮನ್ ಮನೆ ಬಾಟ್ಲಿ ಅಲ್ಲಿ ಕುಡಿದ್ರೆ ಏನು ಆಗೋದಿಲ್ಲ ಸುಮಿತ್ರ ಹೊತ್ಕೊಳ್ಬೇಡ ಹೋಗಿ ಬೇಗ ನೀನು ಕುಂಕುಮ ಹೊಡಿಸ್ಕೊ ಹೋಗಮ್ಮ ಅಳ್ಬೇಡ ನನ್ನ ಕಂದ ನೀನ್ ಹೊಟ್ಟೆ ಹಸಿದು ಅಮ್ಮ ಅನ್ನೋದ್ರೊಳಗೆ ಬಂದ್ಬಿಡ್ತೀನಿ ಕೆಟ್ಟ ಆಸೆಗಳಿಗೆ ಸಾವಿರ ಆನೆ ಬಲ ಇರಬಹುದು ಆದರೆ ನೊಂದ ಹೆಣ್ಣ ಒಂದು ತೊಟ್ಟು ಕಣ್ಣೀರಿಗೆ ಅದರ ನೂರಷ್ಟು ಬಲ ಇದೆ ಸುಮಿತ್ರ ಕೈ ಹಿಡಿದಾಗ ಕಪಾಳಕ್ಕೆ ಹೊಡೆದು ಮೈ ಹಿಡಿದು ಹಿಂಡಿದಾಗ ಒತ್ತಿ ಮುತ್ತಕೊಡೋ ಹೆಣ್ಣು ಅಂದ್ರೆ ಈ ಭೀಮನಿಗೆ ಬಲು ಮೋಜು ಅಷ್ಟಕ್ಕೂ ಸುಮಿತ್ರ ನಾನು ನಿನ್ನ ಪುಕ್ಸಟ್ಟೆ ಹಿಡಿತಿರ್ವಲ್ಲ ಐದು ಐದು ಸಾವಿರ ಕೊಟ್ಟಿದ್ದೀರ ನೀ ನಿಂತ ನ್ಯಾಯಸ್ಥಾನ ಅಂತ ಗೊತ್ತಿದ್ರೆ ನಾನು ನಿನ್ನ ಹಣಕ್ಕೆ ಕೈ ನೀಡ್ತಿರ್ಲಿಲ್ಲ ತಗೋ ನಿನ್ನ ಹಣನ ನಿನ್ನಂತ ಪಿಶಾಚಿ ನೆಲ್ಲಲ್ಲಿ ನನ್ನ ಕಂದ ಇನ್ನು ಹೆಚ್ಚತ್ತಿರಬಾರ್ದು ಎಲ್ಲಿ ಎಲ್ಲಿ ನನ್ನ ಮಗು ಮೊದಲು ನಿನ್ನ ಮೈ ಆಮೇಲೆ ಮಗು ಮುಖ